ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ನಲವತ್ತೆಂಟು ನಿಯಮವೇನೆಂದರೆ ವೈದ್ಯಕೀಯ ಇಲಾಖೆಯು ಒಬ್ಬಾತನು ಸಂಬಳವನ್ನು ಪಡೆಯುತ್ತಾನೆ ಮತ್ತೊಬ್ಬನು ಕೆಲಸ ಮಾಡುತ್ತಾನೆ ಇದು ಅಸಾಧಾರಣ ವೈದ್ಯರುಗಳಿಂದ ಔಷಧಿ ವ್ಯಾಪಾರಿಗಳವರೆಗೆ ಒಟ್ಟು ಇಪ್ಪತ್ತೈದು ಜನರನ್ನು ಒಳಗೊಂಡಿದೆ ಇವರೆಲ್ಲರೂ ಅರಸನ ದೇಹವನ್ನು ಕ್ಷೇಮವಾಗಿರುವಂತೆ ಕಾಪಾಡಬೇಕು ಅದೇ ಸಮಯದಲ್ಲಿ ಮೂವತ್ತಾರು ಸಾಮಾನ್ಯ ಪಾದ್ರಿಗಳು ಒಂಬತ್ತು ಮಂದಿ ಸಾಮಾನ್ಯ ಪುರೋಹಿತರುಗಳು ರಾಜ ಆತ್ಮಕ್ಕೆ ಸೇವೆ ಸಲ್ಲಿಸುತ್ತಾರೆ ದ ಲಾರ್ಡ್ ಆಫ್ ಚೇಂಬರ್ಲಿನ್ನ ಇಲಾಖೆಯು ಅಧಿಕಾರಿಗಳ ಆಯಾಸಕರ ಪಟ್ಟಿಯನ್ನು ಹೊಂದಿದೆ ಅವುಗಳಲ್ಲಿ ಎಲ್ಲರೂ ನಾಟಕಗಳ ಪರೀಕ್ಷಕರೊಂದಿಗೆ ಆಸ್ಥಾನ ಕವಿಗಳೊಂದಿಗೆ ಮತ್ತು ಚಿತ್ರಗಳ ಮೋಜಣಿದಾರರುಗಳೊಂದಿಗೆ ಮಿಶ್ರಣವಾಗಿದ್ದು ಅವರುಗಳು ದೋಣಿಯ ಯಜಮಾನರುಗಳು ಹಂಸಗಳನ್ನು ಸಾಕುವವರು ಗೋಪುರಗಳಲ್ಲಿ ಒಡವೆಗಳನ್ನಿಡುವವರೂ ಆಗಿದ್ದಾರೆ ರಾಯಲ್ ಹಂಟ್ ಎಂಬ ತಲೆ ಬರಹದಡಿಯಲ್ಲಿ ಡ್ಯೂಕ್ ಆಫ್ ಸೇಂಟ್ ಆಲ್ಬರ್ನ್ಸ್ ವರ್ಷಕ್ಕೆ ಸಾವಿರದ ಇನ್ನೂರು ಪೌಂಡ್ಗಳ ಸಂಬಳ ಕೊಟ್ಟು ಇಟ್ಟುಕೊಂಡಿರುವ ಭವ್ಯವಾಗಿ ಗಿಡುಗಗಳನ್ನು ಪಳಗಿಸುವವರು ಇದ್ದಾರೆ ಬಹುಶಃ ಈ ಡ್ಯೂಕನಿಗೆ ಗಿಡುಗ ಮತ್ತು ಪೆಂಗ್ವಿನ್ನ ನಡುವೆ ವ್ಯತ್ಯಾಸ ತಿಳಿದಿರುವುದಿಲ್ಲ ಮತ್ತು ಕಂಡುಕೊಳ್ಳಲು ಎಂದು ಉದ್ದೇಶಿಸಿರುವುದಿಲ್ಲ ತನ್ನ ಕಿರೀಟ ಧಾರಣೆಯ ನಂತರ ಮಹಾರಾಣಿ ವಿಕ್ಟೋರಿಯಾ ಕೆಲವೊಂದು ಪ್ರಯೋಜನವಿಲ್ಲದ ಹುದ್ದೆಗಳನ್ನು ರದ್ದುಪಡಿಸಿ ಆ ಮೂಲಕ ಗಣನೀಯವಾದ ಹಣವನ್ನು ಉಳಿತಾಯ ಮಾಡಿದಳು ಇವುಗಳೆಲ್ಲವೂ ಆಕೆಯ ವಿಸ್ತಾರವಾದ ಸ್ವಂತ ಖರ್ಚಿನ ಚೀಲಕ್ಕೆ ಸೇರಿತು ಈ ರೀತಿಯಾಗಿ ಮಹಾರಾಣಿಗೆ ಬ್ರಿಟಿಷ್ ದೇಶವು ಧಾರಾಳವಾಗಿ ಒದಗಿಸಿದ್ದು ಮಾತ್ರವಲ್ಲದೆ ಆಕೆಯ ಪತಿ ಪತಿಗೂ ಕೆಲವನ್ನು ನೀಡಿದೆ ಪ್ರಿನ್ಸ್ ಆಲ್ಬರ್ಟ್ ವಾರ್ಷಿಕ ಮೂವತ್ತು ಸಾವಿರ ಪೌಂಡ್ಗಳನ್ನು ವಿಶೇಷ ಮತದಿಂದ ಪಡೆದುಕೊಂಡರು ಅದರೊಂದಿಗೆ ಸೇನಾಧಿಪತಿಯಾಗಿ ವರ್ಷಕ್ಕೆ ಆರು ಸಾವಿರ ಪೌಂಡ್ ಹಾಗೂ ವಾರ್ಷಿಕ ಎರಡು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಪೌಂಡ್ಗಳನ್ನು ಎರಡು ರೆಜಿಮೆಂಟ್ನ ಕರ್ನಲ್ ಆಗಿ ಸಾವಿರದ ನೂರ ಇಪ್ಪತ್ತು ಪೌಂಡ್ಗಳನ್ನು ಮಿನ್ಸನ್ ಕಾರ್ ಕ್ಯಾಸೆಲ್ನ ಗವರ್ನರ್ ಆಗಿ ಸಾವಿರದ ಐನೂರು ಪೌಂಡ್ಗಳನ್ನು ಮಿನ್ಸರ್ ಮತ್ತು ಹೋಮ್ ಪ್ಯಾರಿಕನ್ ರೇಂಜರ್ ಆಗಿ ಪಡಕೊಂಡರು ಹೀಗೆ ರಾಣಿಯ ಪತಿಯಿಂದ ಆತನ ಇಪ್ಪತ್ತೊಂದು ವರ್ಷದ ಕುಟುಂಬ ಜೀವಿತದಲ್ಲಿ ನೂರ ತೊಂಬತ್ತು ಸಾವಿರ ಪೌಂಡ್ಗಳು ಖರ್ಚಾಯಿತು ಈ ರೀತಿ ದೇಶದ ಮೇಲೆ ಒಂದು ದೊಡ್ಡ ಕುಟುಂಬ ವ ವಾಸಿಸುವುದಾಯಿತು ನಂತರದಲ್ಲಿ ಜರ್ಮನಿಯ ಅಗೆಸ್ಪಾ ಚಕ್ರವರ್ತಿನಿ ಬರುತ್ತಾಳೆ ಆಕೆಯು ವರ್ಷಕ್ಕೆ ಎಂಟು ಸಾವಿರ ಪೌಂಡ್ಗಳನ್ನು ಪಡೆಯುತ್ತಾಳೆ ಅದರೊಂದಿಗೆ ನಲವತ್ತು ಸಾವಿರ ಪೌಂಡ್ಗಳು ವರದಕ್ಷಿಣೆಗಾಗಿ ಮತ್ತು ಐದು ಸಾವಿರ ಪೌಂಡ್ಗಳನ್ನು ಮದುವೆಯ ಸಿದ್ಧತೆಯ ಖರ್ಚಿಗಾಗಿ ಪಡಕೊಂಡಳು ಆದರೆ ಈ ಧಾರಾಳವಾದ ಭತ್ಯೆಯು ಇಂಗ್ಲೆಂಡಿನಲ್ಲಿರುವ ತನ್ನ ತಾಯಿಯನ್ನು ನೋಡಲು ಹೋಗುವ ಪ್ರಯಾಣ ವೆಚ್ಚಕ್ಕೆ ಸಾಕಾಗಲಿಲ್ಲ ಹೀಗಾಗಿ ಅಂತಹ ಸಂದರ್ಭಗಳಿಗೆ ಆಕೆಯ ಸಾಗಾಣೆ ನಲವತ್ತು ಪೌಂಡ್ಗಳನ್ನು ನೀಡಲಾಯಿತು ಪ್ರಿನ್ಸ್ ಆಫ್ ವೇಲ್ಸ್ ಪ್ರಬುದ್ಧನಾದಾಗ ಆತನು ಆರುನೂರ ಒಂದು ಸಾವಿರದ ಏಳ್ನೂರ ಇಪ್ಪತ್ತೊಂದು ಪೌಂಡ್ಗಳನ್ನು ತನ್ನ ಹುಟ್ಟುಹಬ್ಬದ ಸಣ್ಣ ಬಹುಮಾನವಾಗಿ ಪಡಕೊಂಡನು ಇದು ಡ್ಯೂಚಿ ಆಫ್ ಕಾರ್ನ್ವೆಲ್ಸ್ನ ಇದುವರೆವಿಗೆ ಶೇಖರಣೆಗೊಂಡ ಕಂದಾಯದ ಮೊತ್ತವಾಗಿತ್ತು ಅಂದಿನಿಂದ ಆತನು ವಾರ್ಷಿಕ ಸರಾಸರಿ ಅರವತ್ತೊಂದು ಸಾವಿರದ ಇನ್ನೂರ ಮೂವತ್ತೆರಡು ಪೌಂಡ್ಗಳನ್ನು ಡ್ಯೂಚಿಯಿಂದ ಪಡೆಕೊಂಡನು ದೇಶವು ನಲವತ್ನಾಲ್ಕು ಸಾವಿರದ ಆರುನೂರ ಐವತ್ತೊಂದು ಪೌಂಡ್ಗಳನ್ನು ರಾಜಕುಮಾರನ ಪಟ್ಟಣ ನಿವಾಸವಾದ ಮಾಲ್ಬೌನ್ ಹೌಸಿನ ರಿಪೇರಿಗಾಗಿ ಖರ್ಚು ಮಾಡಲಾಯಿತು ಸಾವಿರದ ಎಂಟುನೂರ ಎಪ್ಪತ್ತೊಂದರಿಂದ ಆತನಿಗೆ ವಾರ್ಷಿಕ ಸಾವಿರದ ಮುನ್ನೂರ ಐವತ್ತು ಪೌಂಡ್ಗಳನ್ನು ಟೆಂತ್ ಹೌಸರ್ಸ್ನ ಕರ್ನಲ್ ಆಗಿ ನೀಡಲಾಯಿತು ಆತನಿಗೆ ತನ್ನ ಮದುವೆ ಖರ್ಚಿಗಾಗಿ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಐವತ್ತು ಪೌಂಡ್ಗಳನ್ನು ನೀಡಲಾಯಿತು ಮತ್ತು ಆತನ ಪತ್ನಿಗೆ ವಾರ್ಷಿಕ ಹತ್ತು ಸಾವಿರ ಪೌಂಡ್ಗಳನ್ನು ನೀಡಲಾಯಿತು ಮತ್ತು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಆತನು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಖರ್ಚು ಮಾಡಲು ಅರವತ್ತು ಸಾವಿರ ಪೌಂಡ್ಗಳನ್ನು ನೀಡಲಾಯಿತು ಒಟ್ಟಾರೆಯಾಗಿ ಆತನು ಎರಡು ಲ ಕೋಟಿ ನಲವತ್ತೈದು ಲಕ್ಷದ ಮೂವತ್ತೆರಡು ಸಾವಿರ ಗಳನ್ನು ಜಾನ್ ಬುಲ್ಸ್ ಪಾಕೆಟ್ ಬುಕ್ನಿಂದ ಹತ್ತು ವರ್ಷಗಳ ಹಿಂದಿನ ವರವಿಗೆ ತೆಗೆದುಕೊಂಡಿದ್ದನು ಮತ್ತು ಅಂದಿನಿಂದ ನಿರಂತರವಾಗಿ ತೆಗೆದುಕೊಳ್ಳುತ್ತಲೇ ಇದ್ದನು ಈಗ ಸಣ್ಣ ಪ್ರಾಯದ ಗಂಡು ಮತ್ತು ಹೆಣ್ಣು ಮಕ್ಕಳಿಗಾಗಿ ರಾಜಕುಮಾರಿ ಆಲಿಸ್ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಆಕೆಯ ವಿವಾಹಕ್ಕಾಗಿ ಮೂವತ್ತು ಸಾವಿರ ಪೌಂಡ್ ತೆಗೆದುಕೊಂಡಳು ಮತ್ತು ಸಾವಿರದ ಎಂಟುನೂರ ಎಪ್ಪತ್ತೆಂಟರ ಆಕೆಯ ಮರಣದ ವರವಿಗೆ ವರ್ಷಾಶಾಸನವಾಗಿ ಆರು ಸಾವಿರ ಪೌಂಡ್ಗಳನ್ನು ತೆಗೆದುಕೊಳ್ಳುತ್ತಿದ್ದಳು ಡ್ಯೂಕ್ ಆಫ್ ಎಡಿನ್ ಬರೋಗೆ ವಾರ್ಷಿಕ ಹದಿನೈದು ಸಾವಿರ ಪೌಂಡ್ಗಳನ್ನು ಸಾವಿರದ ಎಂಟುನೂರ ಅರವತ್ತಾರರ ವರವಿಗೆ ಮತ್ತು ಆ ವರ್ಷ ಆತನ ವಿವಾಹದ ನಂತರ ವಾರ್ಷಿಕ ಹತ್ತು ಸಾವಿರ ಪೌಂಡ್ಗಳನ್ನು ನೀಡಿತಾಯ ನೀಡಲ್ ನೀಡಲಾಯಿತಲ್ಲದೆ ಆರು ಸಾವಿರದ ಎಂಟುನೂರ ಎಂಬತ್ತ್ಮೂರು ಪೌಂಡ್ಗಳನ್ನು ಆತನ ವಿವಾಹದ ಖರ್ಚು ಮತ್ತು ಮನೆ ರಿಪೇರಿಗಾಗಿ ನೀಡಲಾಯಿತು